हाय हेलो एल्लरिगू सुचित्रा चैनल के स्वागत नान इवत्तिन वीडियो याव रीति प्लान नानु ग्रासरी आइटम शॉपिंग मार्तिनी मत्ते अदन्न याव रीति प्लान नानु मनेयल्ली आर्गनाइज मार्तिनी मत्ते अदु हुळा बीळदंते याव रीति नानु टिप्स अन्नु फॉलो मार्तिनी अंत नानु इवत्तु वीडियो शेर मार्तिनी अदक्कू मुंचे नन्न चैनल यारु सब्सक्राइब माड्कोंडिल्लो प्लीज सब्सक्राइब माड्कोळ्ळि मोदलिगे नानु यावागलू अडिगे मनेयल्ली ई रीति ओंदु नोट बुक अन्नु रेडी माड्कोंडिर्तीनि इदु चिक्कदु आलु मत्ते तरकारी तगोबरक्के ದೊಡ್ಡದು ನಾನು ಮಂತ್ಲಿ ಈಗ ಪ್ರತಿದಿನ ನಾನು ಅಡಿಗೆಯಲ್ಲಿ ಇರ್ತೀನಿ ಯಾವಾಗ ಏನು ಅಡಿಗೆ ಸಾಮಾನು ದಿನಸಿಗಳು ಆಗೋಗಿರುತ್ತೋ ತಕ್ಷಣನೇ ನಾನು ಈ ರೀತಿ ಬರ್ದಿಟ್ಕೊಂತೀನಿ ಬರ್ದಿಟ್ಕೊಳ್ಳೋದ್ರಿಂದ ನಾವು ಶಾಪಿಂಗ್ ಹೋಗುವಂಥ ಟೈಮಲ್ಲಿ ನಾವು ಅಡಿಗೆ ಮನೆಯಲ್ಲೆಲ್ಲ ಹುಡುಕಿ ಏನು ಖಾಲಿ ಆಗಿದೆ ಅಂತ ಹುಡ್ಕೋ ಕೆಲಸ ತಪ್ಪುತ್ತೆ ಮತ್ತು ನಾವು ಶಾಪಿಂಗಲ್ಲಿ ಅನ್ನೆಸೆಸರಿಯಾಗಿ ಸುಮ್ಮನೆ ಥಿಂಗ್ಸ್ ಎಕ್ಸ್ಟ್ರಾ ಥಿಂಗ್ಸನ್ನು ಕೊಂಡ್ಕೊತಾ ಇರ್ತೀವಿ ಈ ಲೀಸ್ಟ್ ಇದ್ದರೆ ನಮಗೇನು ಬೇಕು ಅದನ್ನು ತುಂಬ ಈಸಿಯಾಗಿ ನಾವು ಕೊಂಡ್ಕೋಬಹುದು ಈ ರೀತಿ ನಾನು ಯಾವಾಗಲೂ ಶಾಪಿಂಗ್ ಮಾಡ್ತೀನಿ ನೋಡಿ ಶಾಪಿಂಗ್ ಆಗಿದೆ ಈಗ ನಾವು ಏನೇನು ತಂದಿದ್ದೀನೋ ಎಲ್ಲಾನು ಸಹ ನಾನೀಗ ತೆಗೆದಿಟ್ಕೊತೀನಿ ಎಲ್ಲ ವಸ್ತುಗಳನ್ನು ನಾನು ಇಲ್ಲಿ ತೆಗೆದು ಮೂರು ಕ್ಯಾಟಗರಿಗಳನ್ನಾಗಿ ಮಾಡ್ತೀನಿ ಮಾಮೂಲಿಯಾಗಿದ್ದರೆ ನಾನು ಒಂದು ಬ್ಯಾಗ್ ಕೂಡ ತಗೊಂಡು ಹೋಗ್ತೀನಿ ಈ ಕರೋನಾ ಟೈಮ್ ಆಗಿರೋದ್ರಿಂದ ನಾನು ಜಸ್ಟ್ ಲೀಸ್ಟ್ ಬರ್ಕೊಟ್ಟಿದ್ದೆ ಅವರೇ ಮನೆ ಹತ್ರ ತಂದು ಕೊಟ್ಟಿದ್ದಾರೆ ಟೈಮ್ ಆಗಿದ್ದರೆ ನನಗೇನು ಬೇಕೋ ಆ ದಿನಸಿಗಳನ್ನು ನಾನೇ ಹೋಗಿ ಶಾಪಿಂಗ್ ಮಾಡಿ ತಗೊಂಡು ಬರ್ತೀನಿ ಇಲ್ಲಿ ನಾನು ಮೂರು ಕ್ಯಾಟಗರಿಗಳಾಗಿ ನಾನು ಇದನ್ನು ಡಿವೈಡ್ ಮಾಡ್ತೀನಿ ಈ ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಇದು ಕುಕ್ಕಿಂಗ್ ಸಂಬಂಧಿಸಿರುವಂಥ ಕ್ಯಾಟಗರಿ ಅಂದರೆ ಆಯಿಲ್ಲು ಮತ್ತು ಉಪ್ಪು ಎಣ್ಣೆ ರವೆ ಬೆಲ್ಲ ಇಡ್ಲಿ ರವೆ ಕೊಬ್ಬರಿ ಈ ಥರ ಎಲ್ಲ ಅಡುಗೆಗೆ ಏನೇನು ಸಂಬಂಧಿಸಿದೆ ಅದನ್ನೆಲ್ಲನೂ ನಾನಿಲ್ಲಿ ಈ ಫಸ್ಟ್ ಕ್ಯಾಟಗರಿಯಲ್ಲಿ ಹಾಕ್ತೀನಿ ಸೆಕೆಂಡ್ ಕ್ಯಾಟಗರಿ ಬಂದುಬಿಟ್ಟು ಇದು ಸ್ನ್ಯಾಕ್ಸ್ ಐಟಮು ಅಂದರೆ ಪ್ಯಾಕೆಟ್ ಐಟಮ್ಸ್ ಈ ಥರ ಸೂಪ್ಸ್ ಆಗ್ಬೋದು ಕಾಫಿ ಪೌಡರ್ ಬಿಸ್ಕೆಟ್ ಸ್ನ್ಯಾಕ್ಸು ಕಾಫಿ ಪೌಡರು ಟೀ ಪೌಡರ್ ಈ ರೀತಿ ಜಂಕ್ ಫುಡ್ ಅಂದರೆ ಬಿಸ್ಕೆಟ್ಸು ಈ ಥರ ಬೇರೆ ಚಾಕ್ಲೇಟ್ ಐಟಮ್ಸ್ ಇದನ್ನೆಲ್ಲ ನಾನು ಇಲ್ಲಿ ಸೆಕೆಂಡ್ ಕ್ಯಾಟಗರಿಯಲ್ಲಿ ಹಾಕ್ತೀನಿ ನೋಡಿ ಈ ರೀತಿ ಎಲ್ಲನೂ ಪ್ಯಾಕೆಟ್ಸ್ ಎಲ್ಲನೂ ಸೆಕೆಂಡ್ ಕ್ಯಾಟಗರಿಯಲ್ಲಿ ನಾನು ಹಾಕ್ತಾಯಿದ್ದೀನಿ ಮತ್ತು ಥರ್ಡ್ ಕ್ಯಾಟಗರಿ ಬಂದುಬಿಟ್ಟು ಇದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದು ಏರಿಯಲ್ ಆಗ್ಬೋದು ಟೈಡು ಸೋಪ್ಸ್ ಆಗ್ಬೋದು ಮತ್ತು ಕ್ಲೀನಿಂಗಿಗೆ ಬಳಸ್ತೀವಲ್ವ ಡೆಟಾಲ್ ಆಗ್ಬೋದು ಫ್ರಿಲ್ ಆಗ್ಬೋದು ಮತ್ತು ಸೋಪ್ಸ್ ಈ ರೀತಿ ಇದನ್ನೆಲ್ಲ ನಾನು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಥರ್ಡ್ ಕ್ಯಾಟಗರಿಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಫಸ್ಟ್ ಕ್ಯಾಟಗರಿ ಇದೆಯಲ್ಲ ಕುಕ್ಕಿಂಗ್ ಸಂಬಂಧಿಸಿದನ್ನು ಆ ಸರಕು ದಿನಸಿ ಸರಕುಗಳನ್ನ ನಾವು ಸ್ಟೋರ್ ಮಾಡ್ಕೊಳ್ಳೋದು ಮತ್ತು ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಮೊದಲಿಗೆ ನಾನು ಈ ರೀತಿ ಕ್ಯಾಬಿನೆಟನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರ ಮೇಲೆ ನ್ಯೂಸ್ ಪೇಪರನ್ನು ಹಾಕಿ ಈ ರೀತಿ ಡಬಲ್ ಟೇಪ್ ಗಮ್ಮನ್ನು ಹಾಕಿ ಈ ರೀತಿ ಇಟ್ಕೊತೀನಿ ಯಾಕಂದರೆ ಆ ಪೇಪರ್ ಆ ಕಡೆ ಈ ಕಡೆ ಕದಲಬಾರ್ದು ಅಂತ ಆಮೇಲೆ ನಾನು ಇಲ್ಲಿಗ ಎಕ್ಸ್ಪೈರಿ ಡೇಟ್ನೆಲ್ಲ ಚೆಕ್ ಮಾಡಿಬಿಟ್ಟು ನಾನು ಇಲ್ಲಿ ಕ್ಲೀನಿಂಗ್ ಸಂಬಂಧಿಸಿದನ್ನೆಲ್ಲ ನಾನು ಎಕ್ಸ್ಪೈರಿ ಅಂದರೆ ಲೇಟ್ ಎಕ್ಸ್ಪೈರಿ ಇರೋವೆಲ್ಲ ಹಿಂದೆ ಬೇಗ ಎಕ್ಸ್ಪೈರಿ ಡೇಟ್ ಆಗೋಗೋವಂಥದ್ದೆಲ್ಲ ಮುಂದೆ ಈ ರೀತಿ ಸ್ಟೋರ್ ಮಾಡ್ಕೊತೀನಿ ಎಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದು ಅದ್ರ ಕೆಳಗಿನ ರ್ಯಾಕ್ ಬಂದು ಕುಕ್ಕಿಂಗ್ಗೆ ಸಂಬಂಧಿಸಿದ ಎಲ್ಲ ದಿನಸಿಗಳನ್ನು ನಾನು ಇಲ್ಲಿ ಇಟ್ಕೊತೀನಿ ಅದನ್ನು ಸಹ ನಾನೆಲ್ಲ ಲೇ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ ಯೂಸ್ ಮಾಡ್ತೀನಿ ಮತ್ತು ಈ ಮಧ್ಯ ಭಾಗ ಇದೆಲ್ಲ ಅಲ್ಲಿ ನಾನೀಗ ಸ್ನ್ಯಾಕ್ಸ್ ಐಟಮ್ಸು ಬಿಸ್ಕೆಟ್ಸು ಮತ್ತು ಸೂಪ್ಸು ಕಾಫಿ ಪೌಡರ್ ಟೀ ಪೌಡರ್ ಈ ರೀತಿ ಎಲ್ಲನೂ ಪ್ಯಾಕೆಟ್ ಐಟಮ್ಸ್ನೆಲ್ಲ ಈ ರೀತಿ ನಾನು ಮಧ್ಯದಲ್ಲಿ ಸ್ಟೋರ್ ಮಾಡ್ಕೊತೀನಿ ಯಾವುದಾದ್ರೂ ಪ್ಯಾಕೆಟನ್ನು ಓಪನ್ ಮಾಡಿರೋವಂಥದ್ದನ್ನು ನಾನು ಅದನ್ನು ಇಲ್ಲಿ ಇಡೋದಿಲ್ಲ ಯಾಕಂದರೆ ಈ ಕ್ಲೀನಿಂಗ್ದು ಸಂಬಂಧಿಸಿದ ಸ್ಮೆಲ್ಲೆಲ್ಲ ಮತ್ತು ನಾವು ಓಪನ್ ಮಾಡಿರೋ ಬಿಸ್ಕೆಟ್ಸ್ ಆಗ್ಬೋದು ಬೇರೆ ಏನೇ ಅದಕ್ಕಾಗಲಿ ಹೋಗ್ಬಿಟ್ಟು ನಮಗೆ ಅದರದ್ದು ಫುಡ್ಡೇ ಚೇಂಜ್ ಆಗುತ್ತೆ ಓಪನ್ ಮಾಡಿರೋ ಪ್ಯಾಕೆಟ್ಸ್ಗೆ ಈ ರೀತಿ ಕ್ಲಿಪ್ಸನ್ನು ಹಾಕಿ ಅದನ್ನು ನಾನು ಒಂದು ಕಡೆ ಎಲ್ಲನೂ ಸ್ಟೋರ್ ಮಾಡಿರ್ತೀನಿ ಇದೆಲ್ಲನೂ ಸಹ ನಮಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಕೆಳಗಿನ ರ್ಯಾಕ್ ಬಂದುಬಿಟ್ಟು ಇದು ಕುಕ್ಕಿಂಗ್ಗೆ ಸಂಬಂಧಿಸಿದ ಡಿಪಾರ್ಟ್ಮೆಂಟು ಇಲ್ಲಿ ನಾನು ಓಪನ್ ಮಾಡಿರುವ ಎಲ್ಲ ಪ್ಯಾಕೆಟ್ಸ್ಗಳನ್ನು ಈ ರೀತಿ ಕ್ಲಿಪ್ ಹಾಕ್ಬಿಟ್ಟು ಅದನ್ನು ಒಂದು ಈ ರೀತಿ ಬ್ಯಾಸ್ಕೆಟ್ನಲ್ಲಿ ಎಲ್ಲ ಓಪನ್ ಮಾಡಿರುವಂಥ ಪ್ಯಾಕೆಟ್ಗಳನ್ನು ನಾನಿಲ್ಲಿ ಸ್ಟೋರ್ ಮಾಡ್ಕೊತೀನಿ ನೋಡಿ ನಾನು ಈ ರೀತಿ ತ್ರೀ ಕ್ಯಾಟಗರೀಸಾಗಿ ಡಿವೈಡ್ ಮಾಡಿದ್ದೀನಿ ಈಗ ನಾನು ಲೇಟಾಗಿ ಎಕ್ಸ್ಪೈರ್ ಆಗಿರೋವಂಥ ಹಿಂದೆ ಇಟ್ಕೊತೀನಿ ಅರ್ಲಿ ಎಕ್ಸ್ಪೈರ್ ಆಗೋವಂತೆಲ್ಲ ಮುಂದೆ ಇಟ್ಕೊಂಡು ಅದನ್ನು ಬೇಗ ಬಳಸ್ತೀನಿ ಇದರಿಂದ ನಮಗೆ ಯಾವುದೇ ದಿನಸಿಗಳು ನಮಗೆ ವೇಸ್ಟ್ ಆಗೋ ಚಾನ್ಸಸ್ ಇರಲ್ಲ ಇಲ್ಲಿ ನಾನೀಗ ಬೊಂಬಾಯಿ ರವೆ ಆಗ್ಬೋದು ಉಪ್ಪಿಟ್ಟು ರವೆ ಆಗ್ಬೋದು ಅಂದರೆ ಮಾಮೂಲಿ ಗೋಧಿ ರವೆ ತಂದಿರ್ತೀವಲ್ಲ ಅದನ್ನೆಲ್ಲ ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಈ ರೀತಿ ನಾನು ಆಲ್ಮೋಸ್ಟ್ ಎಲ್ಲನೂ ರೋಸ್ಟೆಡೇ ತಂದಿಟ್ಕೊತೀನಿ ರೋಸ್ಟೆಡ್ ಅಲ್ಲದೆ ಇರೋವನ್ನ ಈ ರೀತಿ
ಫ್ರೈ ಪ್ಯಾನ್ಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಬೊಂಬಾಯಿ ರವೆ, ಅದೇ ರೀತಿ ನಾನು ಗೋಧಿ ರವೆನೂ ಸಹ ಇದೇ ರೀತಿ ಫ್ರೈ ಮಾಡಿಕೊಂಡು ಅದು ಫುಲ್ ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ರೋಸ್ಟೆಡ್ ಆದರೆ ಡೈರೆಕ್ಟಾಗಿ ಹಂಗೆ ಬಿಟ್ಬಿಡ್ತೀನಿ. ಬೇರೆವೆಲ್ಲನೂ ಸಹ ಈ ರೀತಿ ನಾನು ಫ್ರೈ ಮಾಡಿಕೊಂಡು ಸ್ಟೋರ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಬೇಗ ಹುಳುಗಳು ಬೀಳೋದಿಲ್ಲ. ನಾವು ಕಂಟೈನರ್ ಬಾಕ್ಸಲ್ಲಿ ಹಾಕಿದ್ಮೇಲೆ ನಾನು ಇಲ್ಲಿ ಒಂದು ಪಲಾವ್ ಎಲೆ ಹಾಕ್ಬೋದು, ಇಲ್ಲಾಂದರೆ ಮೆಣಸಿನಕಾಯನ್ನಾದರೂ ಹಾಕಿ ಇಡ್ತೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ನಮಗೆ ಹುಳುಗಳು ಬೀಳೋದಿಲ್ಲ. ಈ ರೀತಿ ಫ್ರೈ ಮಾಡಿ ಇಡೋದ್ರಿಂದ ನಾವು ತುಂಬ ದಿವಸದವರೆಗೂ ಇದನ್ನು ನಾವು ಕಾಪಾಡ್ಕೋಬಹುದು, ಯಾವುದೇ ರೀತಿ ಹುಳುಗಳು ಬೀಳೋದಿಲ್ಲ. ಫುಲ್ ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಈ ರೀತಿ ಎಲ್ಲನೂ ಸಹ ಮಾಡ್ಕೊತೀನಿ. ನಾನು ಈವೆನ್ ಕಡಲೆ ಬೀಜನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾನು ಸ್ಟೋರ್ ಮಾಡ್ಕೊತೀನಿ. ಇಲ್ಲಿ ಹೆಸರು ಕಾಳು, ಹೆಸರು ಬೇಳೆ ಎಲ್ಲದಕ್ಕೂ ಸಹ ನಾನು ಒಂದೊಂದು ಮೆಣಸಿನಕಾಯನ್ನ ಹಾಕಿ ಇಲ್ಲ ಪಲಾವ್ ಎಲೆಯನ್ನು ಕೂಡ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಹುಳುಗಳು ಬೇಗ ಬೀಳೋದಿಲ್ಲ. ಎಲ್ಲನೂ ಸಹ ನಾನು ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹುಳುಗಳು ಬೀಳಬಾರ್ದು ಅಂತಲೇ ನಾನು ಈ ರೀತಿ ಸ್ಟೋರ್ ಮಾಡ್ಕೊತೀನಿ. ಮತ್ತು ಇದೇ ಟೈಮಲ್ಲಿ ನಾನಿಲ್ಲಿ ಒಗ್ಗರಣೆ ಡಬ್ಬಿಯಲ್ಲಿ ಖಾಲಿಯಾಗಿ ಹೋಗಿರುವಂಥ ದಿನಸುಗಳನ್ನು ಸಹ ನಾನು ಇದೇ ಟೈಮಲ್ಲಿ ಫಿಲ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಅಡುಗೆ ಮಾಡೋವಂಥ ಟೈಮಲ್ಲಿ ನಾವು ತುಂಬಾ ಹುಡುಕ್ತೀವಿ, ಆಗೋಗಿದ್ರೆ ಆ ಟೈಮಲ್ಲಿ ಹಾಕ್ಕೋಬೇಕು. ಈ ರೀತಿ ದಿನಸಿಗಳನ್ನ ತಂದ ತಕ್ಷಣ ಸ್ಟೋರ್ ಮಾಡ್ತೀವಲ್ಲ ಎಲ್ಲನೂ, ಅಂಥ ಟೈಮಲ್ಲಿ ನಮಗೆ ಏನೇನು ಖಾಲಿಯಾಗಿದೆ ಅಂತ ನೋಡಿಬಿಟ್ಟು ಅದನ್ನೆಲ್ಲನೂ ನಾವು ಫಿಲ್ ಮಾಡಿಟ್ಕೋಬಹುದು. ಮತ್ತು ನಾನು ಇಲ್ಲಿ ಬೆಲ್ಲದ ವಿಚಾರಕ್ಕೆ ಬಂದರೆ ನಾನು ಬೆಲ್ಲವನ್ನು ಒಂದು 1/2 kg ಬೆಲ್ಲ ಇದನ್ನು ಈ ರೀತಿ ತುರಿದು ಚಾಕ್ನಲ್ಲಿ ಇಟ್ಕೊತೀನಿ. ಈ ರೀತಿ ನಾನು ಮಾಡೋದ್ರಿಂದ ನನಗೆ ಒಂದು 1/2 ಗಂಟೆ ಟೈಮ್ ಹಿಡಿಯುತ್ತೆ. ಬಟ್ ಈ 1/2 ಗಂಟೆ ಟೈಮೇನೋ ನಮಗಾಗುತ್ತೆ. ಆದರೆ ನಾವು ಅಡುಗೆ ಮಾಡೋವಂಥ ಟೈಮಲ್ಲಿ ನಾವು ಬೆಲ್ಲವನ್ನು ಕರಗಿಸೋಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಟೈಮ್ ಏನು ಜಾಸ್ತಿ ಅನಿಸಲ್ಲ. ಈ ರೀತಿ ತುರಿದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ನಾವು ತುಂಬ ಈಸಿಯಾಗಿ ಇದನ್ನು ಬಳಸ್ಬಹುದು. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಹಾಲು ಮಾಡೋ ಅಂಥ ಟೈಮಲ್ಲಿ ಹಾಲಿಗೆ ಆಗ್ಬೋದು, ನಾವು ಪಾಯಸ ಯಾವುದಕ್ಕೆ ಆದರೆ ತುಂಬ ಈಸಿಯಾಗಿ ಇದನ್ನು ಬಳಸ್ಬೋದು. ಇದರಿಂದ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ, ಅದು ಕರಗೋದು ತುಂಬ ಟೈಮ್ ಆಗುತ್ತೆ. ಈ ರೀತಿ ರೆಡಿಯಾಗಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಅದು ಕರಗುತ್ತೆ. ನಾವು ಈ ರೀತಿ ರೆಡಿಯಾಗಿ ಇಟ್ಕೊಂಡ್ರೆ ಹಾಲಿಗೂ ಸಹ ನಾವು ಬಳಸ್ಬೋದು, ಇದರಿಂದ ನಮ್ಮ ಆರೋಗ್ಯನೂ ಕೂಡ ಒಳ್ಳೆಯದು. ಆದಷ್ಟು ಸಕ್ಕರೆಯನ್ನು ಕೂಡ ನಾವು ಈ ರೀತಿ ಇದ್ದರೆ ಅವಾಯ್ಡ್ ಮಾಡ್ಕೊತೀವಿ. ಮತ್ತು ನೆಕ್ಸ್ಟ್ ನಾನು ಬಂದುಬಿಟ್ಟು ಇಲ್ಲಿ ಮೆಣಸಿನಕಾಯಿನ ಅದರಲ್ಲಿರುವ ತೋಟಗಳನ್ನೆಲ್ಲ ನೀಟಾಗಿ ಅದನ್ನು ತೆಗೆದುಬಿಟ್ಟು ಆಮೇಲೆ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ. ಈ ರೀತಿ ಮತ್ತು ನಾನು ಒಣ ಕೊಬ್ಬರಿಯನ್ನು ಬಂದುಬಿಟ್ಟು ಒಂದು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಹಾಕ್ತೀನಿ. ಚೆನ್ನಾಗಿ ಒಣಗಿದ ಮೇಲೆ ಒಂದು 1/2 ದಷ್ಟು ತುರಿದಿಟ್ಕೊತೀನಿ, ಇನ್ನು 1/2 ಹಂಗೆ ಬಿಡ್ತೀನಿ. ಆದಷ್ಟು ಸ್ವಲ್ಪ ಹೋಲ್ಸ್ ಇರುವಂಥ ಬಾಕ್ಸಲ್ಲಾಗ್ಬೋದು, ಆ ರೀತಿ ನೀವು ಒಣ ಕೊಬ್ಬರಿಯನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿವಸದವರೆಗೂ ನಮಗೆ ಫ್ರೆಶ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಒಣಗಬೇಕು. ಒಣಗಿದಾದಮೇಲೆ ನಾನಿಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ. ಮತ್ತು ನಾವೆಲ್ಲ ದಿನಸಿಗಳನ್ನು ಆ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿದ್ಮೇಲೆ ಅವೆಲ್ಲೆಲ್ಲಿ ನಾವು ಅದಷ್ಟು ಬಾಕ್ಸಸ್ಗಳು ಇಡ್ತೀವಲ್ಲ ಅದನ್ನೆಲ್ಲನೂ ಸಹ ಆ ಜಾಗಕ್ಕೆ ಇಟ್ಬಿಡ್ತೀನಿ. ಇದರಿಂದ ನಮಗೆ ನೆಕ್ಸ್ಟು ನಾವು ತುಂಬ ಈಸಿಯಾಗಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವ ಅಂತ ಹುಡುಕೋ ಕೆಲಸನೂ ತಪ್ಪುತ್ತೆ, ನಮ್ಮ ಕೆಲಸನೂ ತುಂಬ ಈಸಿ ಆಗುತ್ತೆ. ತಂದ ತಕ್ಷಣ ನಾವು ಇದೇ ರೀತಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದನ್ನು ತುಂಬ ಈಸಿಯಾಗಿ ನಮ್ಗೆ ಬೇಕಾದಾಗ ತುಂಬ ಈಸಿಯಾಗಿ ಬಳಸ್ಕೋಬೋದು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಈ ವಿಡಿಯೋನು ಶೇರ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.